ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾಗಿರುವಂತಹ ತೋರಣನ, ಅಂದರೆ ಬಾಗಿಲ ತೋರಣನ ಹಬ್ಬಕ್ಕೋಸ್ಕರ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ, ಹಾಗೂ ಪಕ್ಕದಲ್ಲೇ ಇರು. ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಾಗಿಲಿನ ತೋರಣನ ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬಹುದು ಹಬ್ಬಕ್ಕೋಸ್ಕರ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಸುಲಭವಾಗಿ ಮಾಡುವಂಥ ಬಾಗಿಲ ತೋರಣ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ಈಗ ಒಂದು ಎರಡು ರೌಂಡ್ ಸುತ್ತಕೊಂಡು ಹೀಗೆ ಹಾಕ್ಕೋತಾ ಹೋಗಬೇಕು. ಅಕಸ್ಮಾತ್ ನೀವು ರಿಂಗನ್ನು ಯೂಸ್ ಮಾಡ್ತೀರಾ, ಅಂದರೆ ಹುಕ್ಕಿಗೆ ಹಾಕೋದಕ್ಕೆ ಅಂತಾದರೆ ಅದನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ದಾರದಿಂದ ಹೇಗೆ ಸುಲಭವಾಗಿ ರಿಂಗ್ನ ಮಾಡ್ಕೋಬೋದು ಅನ್ನೋದನ್ನು ನನಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ ನಾವೇನು ಸುತ್ತಲೂ ದಾರ ಇದೆಯಲ್ಲ, ಈ ರೌಂಡ್ ಫುಲ್ಲು ಹಾಕ್ಕೋತಾ ಹೋಗಬೇಕಾಗತ್ತೆ. ನೋಡಿ, ಇವಾಗ ರಿಂಗ್ ರೆಡಿ ಆಗಿದೆ. ಇವಾಗ ನಾನು ಫಸ್ಟು ನೋಡಿ ಈ ರೀತಿ ನಾನು ಪೋಂಪೋಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೋಂಪೋಮ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದ್ರ ವೀಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ. ಒಟ್ಟಿಗೆ ಒಂದು ರಾಶಿ ಪೋಂಪೋಮ್ಗಳನ್ನೆಲ್ಲ ರೆಡಿ ಮಾಡ್ಕೋಬೋದು. ಅದರ ಲಿಂಕ್ ಮೇಲುಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆಗ ನಿಮಗೆ ಈ ಪೋಂಪೋಮ್ಗಳನ್ನು ಹೇಗೆ ಮಾಡ್ಕೋಬೋದು ಅನ್ನೋದು ಗೊತ್ತಾಗತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಫಸ್ಟು ಒಂದು ಈ ಗ್ರೀನ್ ಕಲರ್ ಪೋಂಪೋಮ್ನ ನಾನು ಹಾಕ್ತಾ ಇದ್ದೀನಿ ಹೀಗೆ. ನಂತರ ನೋಡಿ, ಈ ಥರ ಓ ಶೇಪ್ ಬೀಡ್ನ ತಗೊಂಡಿದ್ದೀನಲ್ಲ, ಇದಕ್ಕೆ ಒನ್ ಸೈಡ್ ಮಾತ್ರ ಹೀಗೆ ಸೂಜಿಗೆ ಹಾಕ್ಕೋತಾ ಇದ್ದೀನಿ. ನಂತರ ಈ ಪರ್ಲನ್ನು ಹಾಕ್ತಾ ಇದ್ದೀನಿ ಹೀಗೆ. ಪರ್ಲ್ ಹಾಕಿ ಆದಮೇಲೆ ಮತ್ತೊಂದು ಕಡೆ ಹೀಗೆ ನೋಡಿ, ಮತ್ತೊಂದು ಹೋಲ್ ಇರತ್ತಲ್ಲ ಅದರ ಒಳಗಡೆ ಹೀಗೆ ನೀಡಲ್ನ ಹಾಕಿ ದಾರ ಹೀಗೆ ತೆಗಿಬೇಕು, ಹೀಗೆ ಬರುತ್ತೆ. ಮತ್ತೆ ನೋಡಿ, ಈ ರೀತಿಯ ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ, ಹೀಗೆ ಬರುತ್ತೆ. ನೆಕ್ಸ್ಟು ಮತ್ತೆ ಸೇಮ್ ಹೀಗೆ ಹಾಕಿ ಒಂದು ಪರ್ಲ್ನ ಮಧ್ಯದಲ್ಲಿ ಬರೋ ಹಾಗೆ ಹಾಕ್ಕೊಂಡು ಮತ್ತೊಂದು ಹೋಲ್ನಿಂದ ಹೀಗೆ ನೀಡನ್ನು ತೆಗಿಬೇಕು ನೋಡಿ ಹೀಗೆ. ನೆಕ್ಸ್ಟು ಮತ್ತೊಂದು ಪೋಂಪೋಮ್ನ ಹಾಕಬೇಕು ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೆ ಮತ್ತೆ ಹೀಗೆ ಇದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ಹಾಕಿ ಆದಮೇಲೆ ನೆಕ್ಸ್ಟು ಸೇಮ್ ಇದೇ ರೀತಿಯ ಇದೊಂದು ಬೀಡ್ನ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ. ಈ ಬೀಡ್ನ ಹಾಕ್ಕೋಬೇಕು
ನೆಕ್ಸ್ಟು ನೋಡಿ ಬೀಡನ್ನ ಹಾಕಿ ಆದಮೇಲೆ ಮತ್ತೆ ಹೀಗೆ ಒಂದು ಕಡೆಯಿಂದ ಸೂಜಿನ ಹಾಕಿ ಮತ್ತೆ ಮಧ್ಯ ಒಂದು ಪರ್ಲನ್ನ ಹಾಕಿಬಿಟ್ಟು ನೆಕ್ಸ್ಟು ಮತ್ತೊಂದು ಕಡೆಯಿಂದ ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಪೋಮ್ ಪೋಮ್ನ ಹಾಕ್ಕೋಬೇಕು ನೋಡಿ ಹೀಗೆ. ನೆಕ್ಸ್ಟ್ ಮತ್ತೆ ಈ ಬೀಡ್ನ ತಗೊಂಡು ಜೊತೆಗೆ ಒಂದು ಪರ್ಲ್ನ ಹಾಕಿ ಮತ್ತೆ ಮತ್ತೊಂದು ಸೈಡಿಂದ ಸೂಜಿನ ತೆಗಿಬೇಕು. ನೆಕ್ಸ್ಟು ಮತ್ತೆ ಈ ಬೀಡ್ನ ಹಾಕಬೇಕು. ನೆಕ್ಸ್ಟು ಮತ್ತೊಂದು ಬೀಡ್ ಹೀಗೆ ಮತ್ತೆ ಪರ್ಲ್ ನೋಡಿ. ಮತ್ತೆ ಮತ್ತೊಂದು ಕಡೆಯಿಂದ ಹೋಲಲ್ಲಿ ಸೂಜಿನ ಹಾಕಿ ತೆಗಿಬೇಕು. ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ನೋಡಿ ಗ್ರೀನ್ ಕಲರ್ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ, ಪೋಮ್ ಪೋಮು ಮತ್ತು ಪರ್ಲೆಲ್ಲ ಹಾಕಿರೋದು. ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಫುಲ್ ಇಷ್ಟು ದ ಆಗಿದೆ ಅಂದರೆ ಫುಲ್ ನಾನೇನು ಅಳತೆಗೆ ತೊಗೊಂಡಿದ್ನಲ್ಲ ಡೋರ್ ಅಳತೆಗೆ ದಾರನ, ಅಷ್ಟಕ್ಕೂ ಆಗಿದೆ ನೋಡಿ. ಮತ್ತೊಂದು ದಾರ ತೊಗೊಂಡು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ. ಮತ್ತು ಈ ರೀತಿಯ ಒಂದು ಬೀಡ್ಸ್ನ ಹಾಕ್ಕೋತಾ ಇದ್ದೀನಿ. ಹೀಗೆ ಹಾಕ್ಕೊಂಬಿಟ್ಟು ನೋಡಿ ಇಲ್ಲಿ ಯೆಲ್ಲೋ ಕಲರ್ ಮೂರು ಪೋಮ್ ಪೋಮ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜ್ದು, ಇವೆರಡು ಸೇಮ್ ಸೈಜ್ದು. ಇವಾಗ ನೋಡಿ ದೊಡ್ಡ ಸೈಜಿನ ಪೋಮ್ ಪೋಮ್ನ ಮುಂಚೆ ಹೀಗೊಂದು ನೋಡಿ ಹೀಗೆ ಬೀಡ್ನ ಹಾಕಿ ಆದಮೇಲೆ ಈ ನೋಡಿ ಇಲ್ಲಿ ಮೂರು ಪೋಮ್ ಪೋಮ್ಗಳನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದು, ಇವೆರಡು ಸೇಮ್ ಸೈಜ್ದು. ಇವಾಗ ಈ ರೀತಿಯ ಒಂದು ಕ್ಯಾಪ್ನ ಫಸ್ಟು ಹೀಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಈ ಪೋಮ್ ಪೋಮ್ನ ಹಾಕ್ತಾ ಇದ್ದೀನಿ. ಹೀಗೆ ನೆಕ್ಸ್ಟು ಮತ್ತೊಂದು ಕ್ಯಾಪು ಹೀಗೆ ಬರುತ್ತೆ ನೋಡಿ. ನೆಕ್ಸ್ಟು ಮತ್ತೆ ಈ ಪರ್ಲ್ಸ್ ಏನಿದೆ ಇದನ್ನು ಹಾಕ್ತಾ ಇದ್ದೀನಿ. ನಾಲ್ಕು ಪರ್ಲ್ಸ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ. ನೆಕ್ಸ್ಟು ಸ್ವಲ್ಪ ದಾರನ ಹೀಗೆ ಬಿಟ್ಕೊಂಬಿಟ್ಟು ಇವೆರಡು ಪೋಮ್ ಪೋಮ್ಗಳಿಗೂ ಇದೇ ರೀತಿ ರೆಡಿ ಮಾಡ್ಕೋತಾ ಇದೆ. ಇವಾಗ ನೋಡಿ ಮೂರು ಪೋಮ್ ಪೋಮ್ಗಳನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇವು ಮೂರನ್ನು ಸೇರಿಸ್ಬಿಟ್ಟು ನೋಡಿ ಹೀಗೆ ದೊಡ್ಡ ಸೈಜಿನ ಪೋಮ್ ಪೋಮ್ ಇದೆಯಲ್ಲ ಅದು ಸ್ವಲ್ಪ ಉದ್ದಕ್ಕೆ ಬರಬೇಕು. ಹೀಗೆ ಮೂರು ದಾರನೂ ಸೇರಿಸಿ ನಾಟ್ ಹಾಕ್ಕೋತಾ ಇದ್ದೀನಿ. ಹೀಗೆ ಇವಾಗ ನೋಡಿ ಈ ಇದ್ರೆ ಎಂಡಿರತ್ತಲ್ಲ ಇದನ್ನು ಸಹ ಇದಕ್ಕೆ ಸೇರಿಸ್ಬಿಟ್ಟು ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ನೋಡಿ ನಾಟ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್ ಸುಂದರವಾಗಿರುವಂತಹ
ಬಾಗಿಲು ತೋರಣ ರೆಡಿಯಾಗಿದೆ ನೋಡಿ. ಗ್ರೀನ್ ಕಲರಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಎಡ್ಜಲ್ಲಿ ಸ್ವಲ್ಪ ದಾರ ಏನಾದರೂ ಕಾಣಿಸ್ತಿದೆ ಅಂತಂದರೆ ಹೀಗೆ ಕಟ್ ಮಾಡ್ಕೊಬಿಡ್ಬೇಕು. ನೋಡಿ ಈ ಕುಚ್ಚು ಸಹ ಒಂದು ದೊಡ್ಡ ಸೈಜ್ದು ಮತ್ತು ಎರಡು ಸೇಮ್ ಸೈಜ್ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಈ ಪರ್ಲ್ ಕಾಂಬಿನೇಷನ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಗ್ರೀನ್ ಮತ್ತು ಗೋಲ್ಡನ್ನು ಮತ್ತು ವೈಟ್ ಪರ್ಲ್ಗಳನ್ನು ಹಾಕಿರೋದು ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿಯಾಗಿ ಮತ್ತೊಂದನ್ನು ಸಹ ರೆಡಿ ಮಾಡಿಕೊಂಡು ನಾವು ಎರಡೂ ಸೈಡು ಬಾಗಿಲಿಗೆ ತೋರಣನ ಮಾಡ್ಕೋಬೋದು ನೋಡಿ. ಇವತ್ತಿನ ಈ ವಿಡಿಯೋ ತುಂಬ ಸುಲಭವಾಗಿದೆ ಫ್ರೆಂಡ್ಸ್. ಪೊಂಪೊಮ್ಗಳನ್ನು ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ನೋಡಿ, ಲಿಂಕ್ನ ಫಸ್ಟೇ ಐ ಬಟನ್ನಲ್ಲಿ ಹಾಕಿದ್ದೀನಿ. ಅಕಸ್ಮಾತ್ ನಿಮಗೆ ಅದು ಸಿಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಸಹ ಇದರ ಲಿಂಕ್ನ ಹಾಕಿದ್ದೀನಿ, ಚೆಕ್ ಮಾಡಿ ಪೊಂಪೊಮ್ಗಳನ್ನು ಹೇಗೆ ರಾಶಿ ರಾಶಿಯಾಗಿ ಒಂದೇ ಬಾರಿ ಮಾಡ್ಕೋಬೋದು ಅಂತ. ನಾನು ಮೊದಲೇ ಹೇಳಿದಾಗೆ ರಿಂಗ್ ಸಹ ಹಾಕ್ಕೋಬೋದು ಇಲ್ಲಿ ನೋಡಿ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಎಲ್ಲ ಸೂಪರಾಗಿದೆ ನೋಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಬಾಗಿಲು ತೋರಣನ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.